ಬಾಯಿಗೆ ಬರೋದು ಒಂದೇ ಒಂದು ಏನದು ಚಿಕನ್ ನೋಡ್ಬೋದು ನೀವು ಇಲ್ಲಿ ಹೆವಿ ಘಾಟಿದೆ ರೈಸ್ ಮಾತ್ರ ಇಷ್ಟೇ ಕೊಡೋದು ಇತ್ತೈದೆ ರೈಸ್ ಏಕ್ ಕಪ್ ಐಸ ದಸ್ಕಾಯ್ ಆಗತ್ತೋ ಅಮ್ಮರ ಪೇಟ್ನೆ ಬರ್ತೇ ನೀವು ಕೇಳಿದ್ರೆ ಶಾಕ್ ಆಗ್ಬೋದು ಇಷ್ಟು ಗಾಡಿ ನಿಮ್ಗೆ ಏನ್ ಕಾಣ್ತಾ ಇದಾವ ಇವೆಲ್ಲ ಈರುಳ್ಳಿ ಲೋಡ್ ನಿಂತಿರೋಗಳು ಇವೆಲ್ಲ ಈರುಳ್ಳಿ ಲೋಡ್ ಹಿಂದೆ ಒಂದು 2 ಕಿಲೋಮೀಟರ್ ಜಾಮ್ ಆಗೈತೆ ಅಷ್ಟು ದೂರ ಬರ ಈರುಳ್ಳಿ ಲೋಡ್ ನಿಂತಿರೋ ಗಾಡಿಗಳು ಇವೆಲ್ಲ ಬಿಡಿ ಸಾಕ್ ಬಿಡೋ ಹುಯ್ ಕ್ಯಾ ಕ್ಯಾ ಥಾಲಿ ಸಿಸ್ಟಮ್ ಅಚ್ಚಿ ಥಾಲಿ ಏ ಚಿಕನ್ ಥಾಲಿ ಏ ಮಟನ್ ಥಾಲಿ ಏ ರೋಟಿ ಆ ರೋಟಿ ತಂದಿರಿ ತಂದಿರಿ ಚಪಾತಿ ನೇ ಮಿಲ್ತೆ ಎಲ್ಲಾ ಮೆನು ಫುಲ್ ಹಿಂದೆಲ್ಲ ಐತೆ ಏನು ಅರ್ಥ ಆಗಂಗಿಲ್ಲ ಅದು ಅರ್ಧಂಬರ್ಧ ಓದಕ್ ಬರುತ್ತೆ ನನಗೂ ಹಿಂದಿ ಎಲ್ಲೋದ್ರೂ ನಮಗೆ ಬೇಗ ಬಾಯಿಗೆ ಬರೋದು ಒಂದೇ ಒಂದು ಏನದು ಚಿಕನ್ ಹಂಗಾಗಿ 2 ಚಿಕನ್ ಊಟ ಹೇಳಿದೀವಿ ನೋಡೋಣ ತಗೊಂಬರ್ತಾರೆ ಅದರಲ್ಲಿ ಏನೇನೋ ಫ್ರೈ ಮಸಾಲ ಇನ್ನೇನು ಹೇಳಿದ್ರಲ್ಲ ರಸಮ್ ಏನೇನೋ ಜಾಸ್ತಿ ಇರ್ತದಂತೆ ನೋಡೋಣ ಹೆಂಗಿರ್ತದೆ ಟೇಸ್ಟ್ ಇವ್ರದ್ದು ಇವತ್ತು ಮಹಾರಾಷ್ಟ್ರದಲ್ಲಿ ಚಿಕನ್ ಊಟ ಅಂತ ನಮ್ಮ ಕಡೆ ಆದರೆ ಚಪಾತಿ ಚಿಕನ್ನು ಅಷ್ಟೇ ಕೊಡೋದು ಇನ್ನೇನು ಕೊಡ್ತಾರೆ ರೈಸ್ ಸ್ವಲ್ಪ ರೈಸ್ ಕೊಡ್ತಾರೆ ನಮ್ಮ ಕಡೆ ಎಲ್ಲ ಚಪಾತಿ ಚಿಕನ್ನು ರೈಸು ಈರುಳ್ಳಿ ನಿಂಬೆಹಣ್ಣು ಅಷ್ಟೇ ಕೊಡೋದು ಇಲ್ಲೇ ನಿಮ್ಗೆ ಕೊಡ್ತಾರೆ ನೋಡೋಣ ಸ್ನೇಹಿತರೆ ಮಹಾರಾಷ್ಟ್ರದ ಥಾಲಿ ಹಿಂಗಿರುತ್ತೆ ಇದು ಚಿಕನ್ ಮಸಾಲ ಗ್ರೇವಿ ಇದು ಫ್ರೈ ಇದು ಮೊಟ್ಟೆ ಮಸಾಲ ಇದು ದಾಲು ರೈಸ್ ಮಾತ್ರ ಇಷ್ಟೇ ಕೊಡೋದು ಇತ್ತೈದೆ ರೈಸ್ ಏಕ್ ಕಪ್ ಐಸ ದಸ್ಕಾಯ್ ಆಗತ್ತೋ ಅಮ್ಮರ ಪೇಟ್ನೇ ಬರ್ತೆ ರೊಟ್ಟಿ 3 ಕೊಡ್ತಾರಂತೆ ಒಂದು ಕೊಟ್ಟಿದ್ದಾರೆ ಬಿಸಿ ಬಿಸಿ ಯಾಕೆ ಕೊಡ್ತಾರೆ ಅನಿಸ್ತದೆ ಬನ್ನಿ ನಮ್ಮ ಬ್ಯಾಟಿಂಗ್ನ ಶುರು ಮಾಡೋಣ ಇಲ್ಲ ಗುರು ನಿಜವಾಗ್ಲೇ ಇವ್ರಿಗೆ ನನ್ನ ಕೂಡ ಮಾಡೋದು ಟೇಸ್ಟ್ ಫ್ರೈ ಸೂಪರು ಇದಾಗ ಏನಿಲ್ಲ ಗ್ರೇವಿಗೆ ಏನಿಲ್ಲ ಮಸಾಲ ಇದು ಏನಿಲ್ಲ ಇದ್ರಾಗ ಬಿಸಿನೀರಾಗ ಉಪ್ಪು ಕಾರದ ಪುಡಿ ಉಪ್ಪು ಕಾರದ ಪುಡಿ ಹಾಕಿ ಕೊಟ್ಟಂಗೆ ಐತಿ ಅಷ್ಟೇ ಸುಮ್ಮನೆ ದಾಲು ರೊಟ್ಟಿ ತಿಂದ್ರು ಹೊರತಾವೆ ಪೆಲೆ ಇದರ ತಕ ಆತ ಅಭಿ ಪೂರ ಆತ ದಬಾನಿ ಗೆ ಬಾದ್ ಮೇ ಹಾಕ್ಸ್ ನೇ ನೇ ದಬಾನಿ ಗೆ ಬಾದ್ ಮೇ ಥೋಡಾ ಪ್ರೆಸ್ ಹೋತಾ ಹೈ ಯೇ ಐಸೆ ಪಕಡೇಗಾ ನಾ ತೋ ಪ್ರೆಸ್ ಹೋತಾ ಹೈ ತೋ ಉಪರ್ ಮೂಕೋ ಲಗ್ತಾ ಹೈ ಪೂರ್ ಫ್ಲೋ ಹೋತಾ ಹೈ ನಾವು ಮಾಡಿದ ಊಟ ನೋಡಿ ಇನ್ನ ಎಲ್ಲ ಹಂಗೆ ಬಿಟ್ಬಿಟ್ಟಿದ್ದೀವಿ ಯಾಕಂದ್ರೆ ಇದೊಂದು ಏನು ಟೇಸ್ಟೇ ಇಲ್ಲ ಗುರು ನೋಡಿ ತಡ್ರಿ ತೋರಿಸ್ತೀನಿ ನಿಮಗೆ ತಡ್ರಿ ನಿಮ್ಗೆ ತೋರಿಸ್ತೀನಿ ನೋಡಿ ನೀರು ಥರ ಐತಿ ಬರೀ ನೀರು ಇದಾಗಿ ಏನಿದೆ ಚಿಕನ್ ಸಾರು ಅಂತಂದು ಯಾರು ಹೇಳೋದೇ ಇಲ್ಲ ಇದು ಮಸಾಲ ಅಂಡ ಮಸಾಲ ಅಂತ ಇದು ಅಷ್ಟೇ ನೀರೇ ಇದು ಫುಲ್ಲು ಬಟ್ ಏನು ಮಾಡ್ತೀರಾ ಚಿಕನ್ ಫ್ರೈ ಮಾತ್ರ ಸಖತ್ತಾಗಿತ್ತು ಅದು ಮಾತ್ರ ಎಲ್ಲ ಖಾಲಿ ಮಾಡಿದ್ದೀವಿ ಏನಣ್ಣ ಅಭಿ ಅಣ್ಣ ಸಾಕಾಗ ಹೆಂಗೈತೆ ಬಾ ಇಲ್ಲಿ ಹೇಳು ಮಾರ್ಕ್ಸ್ ಎಲ್ಲ ಫ್ರೈಗೆ ಮಾತ್ರ ಫ್ರೈ ಮಾತ್ರ ಚಿತಲ್ ಪತಲ್ ಆಗಿತ್ತು ಸಖತ್ ಆಗಿತ್ತು ಇನ್ನು ಇರೋದೇನು ಟೇಸ್ಟೇ ಇಲ್ಲ ಇದರಲ್ಲಿ ನೋಡಿ ಹೋಟ್ಲ್ ಹೆಸರು ಇದಾನೆ ಇದು ಹೆಸರೇನೋ ನಂಗಂತೂ ಓದಕ್ ಬರ್ತಾ ಇಲ್ಲ ಹಿಂಗೆ ಊಟ ಅಂತೂ ಆವ್ರೇಜು ಅಷ್ಟೊಂದು ಇಷ್ಟ ಆಗಲಿಲ್ಲ ನಮ್ಮ ಗಾಡಿ ನೋಡ್ಬೋದು ನಿಮಗೆ ಫುಲ್ಲು ವೈಟು ಹಗ್ಗನೂ ವೈಟು ಹಗ್ಗನೂ ಫುಲ್ ವೈಟು ತಾಡ್ಪೋಲ್ ವೈಟು ಗಾಡಿ ವೈಟು ಎಲ್ಲ ವೈಟ್ ಆ್ಯಂಡ್ ವೈಟ್ ಆಗ್ಬಿಟ್ಟೈತೆ ನಮ್ಮ ಗಾಡಿಗೆ ಇವಾಗ
ಇವಾಗ ನಾನೇ ಗಾಡಿ ಓಡಿಸ್ತೀನಿ. ಇಲ್ಲಿಂದ ಅಹಮದ್ ನಗರ್ ಇನ್ನೊಂದು ಜಸ್ಟ್ 30 ಕಿಲೋಮೀಟರ್ ಇದೆ ಅಷ್ಟೇ. ಅಲ್ಲಿಂದ ಕರೆಕ್ಟ್ ನಾವು ಇಲ್ಲಿಂದ ವಾಪಿ ಬಿಟ್ಟು ಸ್ವಲ್ಪ ಮುಂದೆ ಹೈವೇ ಟಚ್ ಆಗುತ್ತೆ. ಅಲ್ಲಿ ಅಲ್ಲಿಗೆ ಹೋಗ್ಬೇಕು ಅಂದ್ರೆ ಇಲ್ಲಿಂದ 350 ಕಿಲೋಮೀಟರ್ ಗಾಡಿ ಓಡಿಸ್ಬೇಕು. ಇನ್ನು 350 ಕಿಲೋಮೀಟರ್ ಓಡಿಸಿದ್ರೆ ಹೆಚ್ಚು ಕಡಿಮೆ ನಾವು ಗುಜರಾತ್ ರೀಚ್ ಆಗ್ಬಿಡ್ತೀವಿ. ಇವಾಗ ಬೆಳಗ್ಗೆ ತಿಂಡಿ ಅಂತೂ ಏನು ತಿನ್ನಲಿಲ್ಲ, ಮಧ್ಯಾಹ್ನ ಊಟ ಮಹಾರಾಷ್ಟ್ರದಲ್ಲಿ ಮಾಡಿದ್ದೀವಿ, ರಾತ್ರಿ ಊಟ ಸೀದಾ ಗುಜರಾತಲ್ಲೇ ಮಾಡೋದು ನಾವು. ಬನ್ನಿ ಹೋಗೋಣ. ಇವಾಗ ಇವಾಗ ಗಾಡಿ ಮತ್ತೆ ರೀಸೇಲ್ ಪಡೆದು ಎಷ್ಟೊಂದು 100 ಕಿಲೋಮೀಟರ್ ಓಡಿಸ್ಕೊಟ್ಟೆ. ನನಗೆ 100 ಕಿಲೋಮೀಟರ್ ಬೆಳಗ್ಗೆಯಿಂದ ಓಡಿಸ್ಕೊಟ್ಟಿಯೇನೆ. ಹೆಂಗೆ ಒಂದು 2 ಅವರ್ ನನಗೆ ರೆಸ್ಟ್ ಆಯಿತು. ಇನ್ನೊಂದು ಏನು ಬೆನಿಫಿಟ್ ಅಪ್ಪ ಅಂದರೆ, ನೋಡ್ಸೋ ಟೈಮ್ಗೆ ನಾನು ವಿಡಿಯೋ ಎಡಿಟ್ ಮಾಡಿ ಅಪ್ಲೋಡ್ಗೆ ಹಾಕ್ಬಿಟ್ಟಿನಿ, ಅದೊಂದು ಬೆನಿಫಿಟ್ ಅಷ್ಟೇ. ನನಗೆ ಇದು ಓಟ್ಲ್ ಹೆಸರು ಮಾತ್ರ ದಯವಿಟ್ಟು ಏನು ಅಂತಂದು ಯಾರನ ಕಮೆಂಟ್ ಮಾಡಿ ಹೇಳಿ. ಅದೇನಂತ ಗೊತ್ತಾಗ್ತಿಲ್ಲ, ಗೃಹ ಪ್ರೇಮನ ಅದು ಕೃಷ್ಣ ಪ್ರೇಮನ ಗೊತ್ತಾಗ್ತಿಲ್ಲ ನನಗೆ. ಅಹಮದ್ ನಗರ್ ಹತ್ತತ್ರ ಬಂದ್ವಿ ಅಂದರೆ ನಗರ ಅಂತಂದೇ ಕರೆಯೋದನ್ನ, ಅಹಮದ್ ನಗರ್ ಅಂತ ಯಾರು ಕರೆಯಲ್ಲ ಜಾಸ್ತಿ, ನಗರ್ ನಗರ್ ಅಂತಾರೆ. ಒಳ್ಳೆ ಘಾಟ್ ಸಿಕ್ತು, ಇಷ್ಟೊತ್ತು ಘಾಟ್ ಅಪ್ಪತ್ತಿಸ್ಕೊಂಡು ಬಂದ್ವಿ. ಇಲ್ಲಿ ಒಂದು ಡಾಬಾ ಬೇರೆ ಐತೆ, ಎಷ್ಟೊಂದು ಗಾಡಿ ನಿಲ್ಸಿದಾವೆ ಅಂದರೆ ಪಕ್ಕ ರಾಜಸ್ಥಾನ್ ಡಾಬಾ ಆಗಿರುತ್ತೆ, ಪಕ್ಕ ರಾಜಸ್ಥಾನ್ ಡಾಬಾ. ಇಲ್ಲಿಂದ ಇವಾಗ ಇನ್ನೊಂದು ಸ್ವಲ್ಪ ದೂರ ಇದೆ, ಒಂದು 15-20 ಕಿಲೋಮೀಟರ್ ಇರಬೇಕಷ್ಟೇ. ಸುಮಾರು ಜನ ಕೇಳ್ತಾ ಇದ್ರಿ ಆರಂದು ಒಂದು ವಿಡಿಯೋ ಮಾಡಿ ಎಷ್ಟು ಮ್ಯೂಸಿಕ್ ಬರ್ತವೆ ಏನು ಕತೆ ಅಂತದ್ದು. ಮಾಡೋಣ, ಸದ್ಯಕ್ಕೆ ಟೈಮ್ ಇಲ್ಲ, ಹಂಗಾಗಿ ಮಾಡಿಲ್ಲ. 80 ಮ್ಯೂಸಿಕ್ ಬರ್ತವೆ, 80 ಮ್ಯೂಸಿಕ್ಕು ಹೆಚ್ಚು ಕಡಿಮೆ ಒಂದೂವರೆ ನಿಮಿಷದವರೆಗೂ ಇದ್ದಾವೆ. ನಗರ್ ಬೈಪಾಸ್ಗೆ ರೀಚ್ ಆದ್ವಿ. ಇಲ್ಲಿ ನೋಡಿ, ಮೊನ್ನೆ ನಾವು ಏನು ಮಾಡಿದ್ವಿ ಅಂದರೆ, ನಾವು ಇವಾಗ ಬರ್ತಾ ಇದ್ವಲ್ಲ ಆ ರೋಡಲ್ಲಿ ಬರಲಿಲ್ಲ, ಅಲ್ಲಿ ಒಂದು ಕಾರ್ ಹೋಗ್ತೈತಲ್ಲ ಹಿಂಗೆ ಹೋಗ್ಬಿಟ್ವಿ. ಅದೇ ನಾವು ಮಾಡಿದ ತಪ್ಪು ಅವತ್ತು. ಅವತ್ತೇನೋ ನಾವು ಕರೆಕ್ಟಾಗಿ ಬಂದಿದ್ರೆ ಟೆನ್ಷನ್ ಇರ್ತಿರಲಿಲ್ಲ ನಮಗೆ, ಇಷ್ಟೊಂದು ಆರಾಮಾಗಿ ಹಿಂಗೆ ಇದು ಮಾಡ್ಬೋದಿತ್ತು. ಅವತ್ತು ನಾವು ಹಿಂಗೆ ಹೋಗಿದ್ವಿ, ಅಲ್ಲಿ ರೋಡ್ ಕಂಡಿತ್ತಲ್ಲ ಹಂಗೆ ಹೋಗಿದ್ವಿ. ಅದೇ ನಾವು ಮಾಡಿದ ತಪ್ಪು. ಹಂಗಾಗಿ ನಾವು ಭಾಳ ಕಿಟ್ಟೋಗಿರೋ ರೋಡಾಗೆಲ್ಲ ಹೋಗ್ಬೇಕಾಯ್ತು. ಇವತ್ತು ನೋಡಿ ಎಷ್ಟು ಆರಾಮಾಗಿ ಬಂದ್ವಿ ಅಂತ. ಅಲ್ಲೋದ್ರೆ ಸಿಟಿ ಒಳಗೆ ಹೋಗುತ್ತೆ, ಇವಾಗ ಸಿಟಿ ಒಳಗೆ ಹೋಗಂಗಿಲ್ಲ. ಬೈಪಾಸ್ ಈರುಳ್ಳಿ ಲೋಡಾಗಿ ನಿಂತಿರೋ ಗಾಡಿ ನೋಡಿ, ಲಾಂಗ್ ಮಧ್ಯಪ್ರದೇಶ್ ಗಾಡಿ. ನೀವು ಕೇಳಿದ್ರೆ ಶಾಕ್ ಆಗ್ಬೋದು, ಇಷ್ಟು ಗಾಡಿ ನಿಮ್ಗೆ ಏನು ಕಾಣ್ತಾ ಇದಾವ, ಇವೆಲ್ಲ ಈರುಳ್ಳಿ ಲೋಡ್ಗೆ ನಿಂತಿರೋಗಳು, ಇವೆಲ್ಲ ಈರುಳ್ಳಿ ಲೋಡ್ಗೆ. ಹಿಂದೆ ಒಂದು 2 ಕಿಲೋಮೀಟರ್ ಜಾಮ್ ಆಗೈತೆ, ಅಷ್ಟು ದೂರ ಬರೀ ಈರುಳ್ಳಿ ಲೋಡ್ಗೆ ನಿಂತಿರೋ ಗಾಡಿಗಳು ಇವೆಲ್ಲ. ಯಪ್ಪ, ಅಲ್ಲಿ ಮಾರ್ಕೆಟ್ ಕಾಣುತ್ತೆ ನೋಡಿ, ಅಲ್ಲಿ ಮಾರ್ಕೆಟ್ ಇದೆ. ಮತ್ತೆ ವೇಮೆಂಟ್ಗೆ ಇಷ್ಟೊತ್ತು ನಿಲ್ಸೋರೆ ನೋಡಿ, ಏನು ಕತೆ ಅಂತ ನಿಮಗೆ ಗೊತ್ತಾಗುತ್ತೆ. ಇಷ್ಟು ಈರುಳ್ಳಿ ಎಲ್ಲಿಗೆ ಹೋಗ್ಬೋದು ನಾನು ಸ್ವಲ್ಪ ಊಹೆ ಮಾಡ್ಕೊಳ್ಳಿ ನೀವೇ. ಇದು ಈರುಳ್ಳಿ ಮಾರ್ಕೆಟು, ಅಹಮದ್ ನಗರದ ಈರುಳ್ಳಿ ಮಾರ್ಕೆಟ್. ಎಷ್ಟು ದೊಡ್ಡ ಮಾರ್ಕೆಟ್ ಇದೆ ನೋಡಿ. ಇಲ್ಲಿಗೆ ಕರೆಕ್ಟಾಗಿ ನಗರದು ಬೈಪಾಸ್ ಮುಗೀತು, ಈ ಕಡೆಯಿಂದ ಹೋದ್ರೆ ಸಿಟಿ ಒಳಗೆ ಹೋಗೋದು. ಇಲ್ಲಿಂದ ರೋಡ್ ಚೆನ್ನಾಗೈತೆ ಗುರು, ಇಷ್ಟತ್ತು ರೋಡ್ಗೆ ತಿಪ್ಪುರ್ಲಾಗ ಹೊಡ್ಕೊಂಬಂದಂಗೆ ಆಯಿತು. ರೋಡ್ ಕನ್ಸ್ಟ್ರಕ್ಷನ್ ನಡೀತಾ ಇದೆ, ನಗರ ಬೈಪಾಸ್ 4 ಲೇನ್ ಮಾಡ್ತಾ ಇದಾರೆ. ಹಂಗಾಗಿ ಇಲ್ಲಿಂದ ಇನ್ನು ಟಾಪ್ ಆ್ಯಂಡ್ ಟಾಪ್ ರೋಡು ಶಿರ್ಡಿ ರೋಡ್ ಇದು. ನಾಸಿಕ್ಕು 150 ಕಿಲೋಮೀಟರ್ ಇಲ್ಲಿಂದ. ಇಲ್ಲಿಂದ 150 ಐತಾ? ಬಾ, ಶಿರ್ಡಿ ಹತ್ರ ಇಲ್ಲಿಂದ 70 ಕಿಲೋಮೀಟರ್ ಶಿರ್ಡಿ, ನಾಸಿಕ್ಕು 150. ನಾವು ನಾಸಿಕ್ ಮೇಲೆ ಹೋಗ್ಬೇಕು ಇವಾಗ. ನಾ ನೆಕ್ಸ್ಟ್ ನಮ್ಮ ಸ್ಟಾಪ್ ಬಂದು ನಾಸಿಕ್. ಹೋಟ್ಲಲ್ಲಿ ಇವಾಗ ಹೋಗಿ ಟೀ ಕುಡ್ದು ಬಂದ್ವಿ. ಹೆಚ್ಚು ಕಡಿಮೆ ನಾವು ಎಲ್ಲಿದೀವಪ್ಪ ಇವಾಗ ಅಂದರೆ, ಅಹಮದ್ ನಗರ್ ಎಲ್ಲ ಪಾಸ್ ಮಾಡಿ ಮುಂದೆ ಬಂದಿದ್ದೀವಿ. ನಾನು ನಾಸಿಕ್ ಕರೆಕ್ಟಾಗಿ ಇಲ್ಲಿಂದ 100 ಕಿಲೋಮೀಟರ್ ಇದೆ ಅಷ್ಟೇ. 100 ಕಿಲೋಮೀಟರ್ ಆದರೆ ನಾಸಿಕ್ ರೀಚ್ ಆಗ್ತೀವಿ. ಸ್ಪ್ರೈಟ್ ಬೇರೆ ತಗೊಂಬಂದ್ವಿ, ಯಾಕಂದರೆ ಮಧ್ಯಾಹ್ನ ಚಿಕನ್ ತಿಂದಿದ್ವಾ, ಮತ್ತೆ ಸುಮ್ಮನೆ ಜೀರ್ಣ ಆಗಲ್ಲ. ಸೊ ಒಂದು ಸ್ಪ್ರೈಟ್ ಕುಡಿದ್ಬಿಟ್ರೆ ರಾತ್ರಿ ಅಷ್ಟೊತ್ತಿಗೇನಿರಲ್ಲ, ಎಲ್ಲ ಕ್ಲಿಯರ್ ಆಗಿಬಿಡುತ್ತೆ. ಹಂಗಾಗಿ ಬನ್ನಿ ಹೋಗೋಣ. ಇನ್ನು ನಾಸಿಕ್ 100 ಕಿಲೋಮೀಟ್ರು, ಟೈಮ್ 4 ಗಂಟೆ ಆಯಿತು. 4 ಆಯ್ತಲ್ಲ, 4 ಆಯಿತು. ಇನ್ನು 2 ಅವರ್ 100 ಕಿಲೋಮೀಟ್ರ್. 6 ಗಂಟೆಗೆ ನಾಸಿಕ್ ಪಾಸ್ ಮಾಡಿದ್ರೆ 10-11 ಗಂಟೆ ಅಷ್ಟೊತ್ತಿಗೆ ಆರಾಮಾಗಿ ಹೈವೇ ರೀಚ್ ಆಗ್ಬಿಡ್ತೀವಿ. ಆಯ್ತಾ ಸ್ನೇಹಿತರೆ, ಫೈನಲ್ ಆಗಿ ಸಂಜೆ ಟೈಮ್ ಎಷ್ಟಾಯ್ತು ಗೊತ್ತಾ? ಇವಾಗ 5:30, 5:30ಗೆ ಹೆಚ್ಚು ಕಡಿಮೆ ಮೇನ್ ರೋಡಿಗೆ ಬಂದಿದ್ದೀವಿ. ಇದು ಬಂದು ಪೂನಾ ಮತ್ತು ನಾಸಿಕ್ ಹೈವೇ ಇದು. ನಾವು ಇಲ್ಲಿ ಲೆಫ್ಟ್ ತೊಗೊಂಡ್ರೆ ಪೂನಾ ಹೋಗ್ತೀವಿ, ಇವಾಗ ರೈಡ್ ತೊಗೊಂಡ್ರೆ ನಾಸಿಕ್ ಹೋಗ್ತೀವಿ. ನಾವು ಇವಾಗ ರೈಡ್ ತೊಗೊಂಡು ನಾಸಿಕ್ ಕಡೆ ಹೋಗ್ಬೇಕು. ನಾಸಿಕ್ ಹೋಗಿ ನಾಸಿಕ್ಕಿಂದ ಸೀದಾ ಗುಜರಾತ್ ಕಡೆ ಹೋಗೋದು. ಅದನ್ನು ತೋರಿಸ್ತೀನಿ ನಿಮ್ಗೆ ರೋಟು. ಬಾಬಾ, ಇಲ್ಲಿಂದ ಹೋಗಿ ಮುಂದೆ, ಇಲ್ಲಿಂದ ಸ್ವಲ್ಪ ಮುಂದೆ ಹೋಗಿ ಹತ್ತಿದ್ರೆ ಹೈವೇ ಹತ್ಬಿಡ್ತೀವಿ. ಇಲ್ಲಿಂದ ಒಂದು 50-60 ಕಿಲೋಮೀಟರ್ ಹೈವೇಲ ಹೋಗ್ತೀವಿ. ಟೋಲ್ ದುಡ್ಡು ಉಳಿಸೋ ಕಾರಣಕ್ಕೋಸ್ಕರನ ನಾವು ಸಿಂಗಲ್ ರೋಡಲ್ಲಿ ಬಂದಿದ್ದು, ಇಲ್ಲಾಂದಿದ್ರೆ ಹೈವೇ ಟು ಹೈವೇನ ಬರ್ಬೋದಿತ್ತು. ಸಿಂಗಲ್ ರೋಡಲ್ಲಿ ಬರೋ ಉದ್ದೇಶನೇ ಎಷ್ಟು ಟೋಲು ಬಾರ್ಡರ್ ಖರ್ಚು ಉಳಿಯುತ್ತೆ ಅಂತ. ಹೆಂಗೋ ಒಂದು 2,000 ಉಳಿದ್ರೆ ಅದೇ ದೊಡ್ಡದಲ್ಲ ನಮಗೆ, ಅದೇ ಒಂದು ಟ್ರಿಪ್ಪಿಂಗ್ ಖರ್ಚಿಗೆ, ಊಟದ ಪಾಠದ ಖರ್ಚಿಗೆ ಆಗೋಗುತ್ತೆ ಅಂತ ಅಷ್ಟೇ.
ಬನ್ನಿ ಹೋಗೋಣ. ನಮ್ಮ ಮುಂದೇನು ಒಂದು ಗಾಡಿ ಹೋಗ್ತಾ ಇದೆ, ದೊಡ್ಡ ಗಾಡಿ ಅದು, 12 wheeler 14 wheeler ಇರಬೇಕು. ಸರಿಯಾಗಿ ಕಾಣ್ತಾ ಇಲ್ಲ ವೀಲ್ಗಳು ಎಷ್ಟಿದಾವೆ ಅಂತ. ಈರುಳ್ಳಿ ಲೋಡು ನೋಡಿ ಎಷ್ಟು ಹೈಟ್ ಮಾಡ್ತಾ ಇದ್ದಾರೆ. ಈರುಳ್ಳಿ ಲೋಡು 12 wheel ಗಾಡಿ, 14 wheel 14 wheel. ವೆಸ್ಟ್ ಬೆಂಗಾಲ್ಗೆ ಅಂದರೆ, ವೆಸ್ಟ್ ಬೆಂಗಾಲ್ ಗಾಡಿ ಅಂದರೆ ಮೋಸ್ಟ್ಲಿ ಕಲ್ಕತ್ತಾ ಇಲ್ಲ ಈ ಕಡೆ ಸೈಡ್ ಹೋಗುತ್ತೆ, ಬಾಂಗ್ಲಾದೇಶ್ ಬಾರ್ಡ್ರಿಗೆ ಹೋಗುತ್ತೆ, ಇಲ್ಲ ಅಗರ್ತಲ ನಾಗಾಲ್ಯಾಂಡ್ ತ್ರಿಪುರ ಅಂತೀವಲ್ಲ ಆ ಸೈಡ್ ನಾರ್ತ್ ಈಸ್ಟ್ ಕಡೆ ಹೋಗುತ್ತೆ ಪಕ್ಕ. 14 wheel ಎಲ್ಲ ಅಲ್ಲಿಗೆ ಜಾಸ್ತಿ ತುಂಬೋದು, ಅವ್ರಿಗೆಲ್ಲ ಒಳ್ಳೆ ಬಾಡಿಗೆ ಇರ್ತದೆ. ಇಲ್ಲಿಂದ ಅಗರ್ತಲಾಗೆ 12,000 ರೂಪಾಯಿ 1 ಟನ್ನಿಗೆ ಬಾಡಿಗೆ, ಅಲ್ಲಿಗೆ 30 ಟನ್ನಿಗೆ ಲೆಕ್ಕ ಹಾಕ್ರಿ, 360,000 ಏನೋ ಬಾಡಿಗೆನೆ ಹೋಗುತ್ತೆ. ಬೆಳಗ್ಗೆಯಿಂದ ಗಾಡಿ ಓಡಿಸಿ 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 ಸಾಕಾಗೋಗೈತೆ. ಬೆಳಗ್ಗೆ ಕರೆಕ್ಟಾಗಿ 3 ಗಂಟೆಗೆ ಗಾಡಿ ಎತ್ಕೊಂಡಿದ್ದೇನಲ್ಲ, 3 ಗಂಟೆಗೆ ಗಾಡಿ ಎತ್ಕೊಂಡಿದ್ದು, ಸುಮಾರು 10 ಗಂಟೆವರೆಗೂ ಓಡಿಸ್ದೆ, 10 ರಿಂದ 12 ಗಂಟೆವರೆಗೂ ಇವನಿಗೆ ಕೊಟ್ಟೆ, 2 ಅವರ್ ಓಡಿಸ್ಕೊಟ್ಟೆ. ಆ ಟೈಮಲ್ಲಿ ನಾನು ವೀಡಿಯೋ ಎಡಿಟ್ ಮಾಡಿಬಿಟ್ಟು ಫುಲ್ ಅಪ್ಲೋಡ್ ಮಾಡಿದ್ದೆ, ತಮ್ಮನೇಲ್ ಗಿಮ್ಲಲ್ಲಿ ಏನು ಹಾಕಿರಲಿಲ್ಲ. ಮತ್ತೆ 12 ಗಂಟೆಗೆ ಗಾಡಿ ಎತ್ಕೊಂಡು ನಿಮಗೆ ಸಾಯಂಕಾಲ 6 ಗಂಟೆವರೆಗೂ ನಾನ್ ಸ್ಟಾಪಾಗಿ ಹೊಡೆದಿದ್ದೀನಿ. ಎಲ್ಲೆಲ್ಲೂ ನಿಲ್ಲಿಸ್ತಾನೆ ಇಲ್ಲ, ಟೀ ಕುಡಿಯೋ ಕೂಡ ನಿಲ್ಲಿಸಿಲ್ಲ, 2 ಹತ್ರ ಟೀ ಕುಡಿದಿರೋದು ಬೆಳಿಗ್ಗೆಯಿಂದ. ಬೆಳಿಗ್ಗೆ ಕುಡ್ದೇ ಇಲ್ಲ, ಬೆಳಿಗ್ಗೆ ಊಟಕ್ಕೊಂದ್ಸರಿ ನಿಲ್ಸಿರೋದು, ಮಧ್ಯಾಹ್ನ ಟೀ ಕುಡಿಯೋಕ್ಕೊಂದ್ಸರಿ ನಿಲ್ಸಿರೋದು, ಸಾಯಂಕಾಲ 4 ಗಂಟೆ ಟೈಮಲ್ಲಿ. ಅಷ್ಟು ಬಿಟ್ಟರೆ ಗಾಡಿನೇ ನಿಲ್ಸಿಲ್ಲ, ನಾನ್ ಸ್ಟಾಪಾಗಿ ಹೊಡೆದಿರೋದು. ಇಲ್ಲಿಗೆ ಬಂದು ಒಂದು 1/2 hour ಆಯಿತು. 1/2 hourಯಿಂದ ಬರೀ ತಮ್ಮನೇಲ್ ರೆಡಿ ಮಾಡಿ ಅಪ್ಲೋಡ್, ವೀಡಿಯೋ ಅಪ್ಲೋಡ್ ಮಾಡಿದ್ಮೇಲೆ ಅದು ತಮ್ಮನೇಲ್ ಹಾಕ್ಬಿಟ್ಟು, ಇವಾಗ ಇಲ್ಲಿಂದ 6 ಗಂಟೆ ಆಯಿತು, ವೀಡಿಯೋನು ಅಪ್ಲೋಡ್ ಆಯಿತು ಆಲ್ರೆಡಿ. ಇವಾಗ ಇಲ್ಲಿಂದ ಬಿಡೋದೊಂದೇ ಕೆಲಸ, ಬನ್ನಿ ಇಲ್ಲಿಂದ ಬಿಡೋಣ. ಇವಾಗ ಇಲ್ಲಿಂದ ಎಲ್ಲಿಗೆ ಹೋಗ್ಬೇಕಪ್ಪ ಅಂದರೆ ನಾವು ನಾಸಿಕ್ಕು, ನಾಸಿಕ್ ಇಲ್ಲಿಂದ ಒಂದು 40 ಕಿಲೋಮೀಟರ್ ಐತೆ ಅಷ್ಟೇ. 40 ಕಿಲೋಮೀಟರ್ ನಾಸಿಕ್ ಹೋದರೆ ಅಲ್ಲಿಂದ ಇನ್ನೇನು ಆರಾಮಾಗಿ ಹೊರಟೋಗ್ಬಿಡೋದು. ಆ ಕಡೆ ನಾಸಿಕ್ ಸಿಟಿ ರಿಂಗ್ ರೋಡಾಗೆ ಪಾಸ್ ಮಾಡ್ಕೊಂಡು ಹೋಗಬೇಕು. ನನಗೂ ಸರಿಯಾಗಿ ಗೊತ್ತಿಲ್ಲ ರಿಂಗ್ ರೋಡು, ಮೊನ್ನೆ ಎತ್ಲಾಗ ರತ್ಲಾಗ ಬಂದುಬಿಟ್ಟಿದ್ದೀನಿ ನಾನು, ನಾಸಿಕ್ ಜಾಸ್ತಿ ಓಡಾಡಲ್ಲ. ಹಾಗಾಗಿ ನೋಡೋಣ, ಹತ್ರಕ್ಕೆ ಹೋಗಿ ಯಾವ್ದಾನ ಗಾಡಿ ಹಿಂದೆ ಹಾಕೊಂಡು ಹೋದರೆ ಆಗೋಗುತ್ತೆ. ಬನ್ನಿ ಹೋಗೋಣ ಫಸ್ಟ್ ಇಲ್ಲಿಂದ. ಸ್ನೇಹಿತರೆ, ಇತ್ತೀಚೆಗೆ ಒಂದು ಎಕ್ಸ್ಪ್ರೆಸ್ ವೇ ಓಪನ್ ಆಯಿತು, ಇದೇ ತಿಂಗಳಲ್ಲಿ ಓಪನ್ ಆಯಿತು. ಅದು ಯಾವುದಪ್ಪ ಅಂದರೆ ಇಲ್ಲಿ ಕಾಣ್ತಾ ಇತ್ತು ನೋಡಿ, ಇದೇ ಎಕ್ಸ್ಪ್ರೆಸ್ ವೇ. ಇದು ಬಂದು ನಾಗ್ಪುರಿಂದ ಮುಂಬೈವರೆಗೂ ಮಾಡಿರಿ ಎಕ್ಸ್ಪ್ರೆಸ್ ವೇ. ನಾನ್ ಸ್ಟಾಪ್ ಆಗಿ ಟ್ರಾಫಿಕ್ ಇಲ್ದಂಗೆ, ಎಲ್ಲೂ ಎಕ್ಸಿಟ್ಗಳು ಇಲ್ದಂಗೆ ಆರಾಮಾಗಿ ನಾಗ್ಪುರಿಂದ ಮುಂಬೈ ಟ್ರಾವೆಲ್ ಮಾಡೋಕ್ಕೆ ಈ ರೋಡು ಭಾಳ ಅನುಕೂಲ ಆಗುತ್ತೆ ನೋಡಿ. ಇಲ್ಲಿ ಟೋಲ್ಗಳೆಲ್ಲ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ನೋಡಿ, ಯಾವ ಸಿಸ್ಟಮಲ್ಲಿ ಮಾಡಿದ್ದಾರೆ. ಇದು ಬಾಂಬೆ ಎಕ್ಸಿಟ್ ಆಗುತ್ತೆ ಸರ್, ಇದ್ರು ಜಸ್ಟ್ ಮಿಸ್ಸು ಹಾಕೊಂಬೇಕಿತ್ತು ನೋಡಿ. ಇಲ್ಲಿ ಬ್ರಿಡ್ಜ್ ಆಯ್ತಲ್ಲ, ಈ ಬ್ರಿಡ್ಜ್ ಮೇಲೆ ಹಿಂಗೆ ಹೋಗುತ್ತೆ ಎಕ್ಸ್ಪ್ರೆಸ್ ವೇ. ಈ ಕಡೆ ಈ ಕಡೆ ಲೆಫ್ಟ್ಗೆ ಹೋದ್ರೆ ಮುಂಬೈ, ಹಿಂಗೆ ಹೋದ್ರೆ ನಾಗ್ಪುರ. ಸಖತ್ತಾಗಿ ಮಾಡಿದ್ದಾರೆ ಗುರು, ಇದ್ರಲ್ಲಿ ನಾನು ಒಂದ್ಸರಿ ಡ್ರೈವ್ ಮಾಡಬೇಕು. ಆ ಕಡೆ ಲೋಡ್ ಗೀಡ್ ಮಾಡಿದಾಗ ಡ್ರೈವ್ ಮಾಡ್ಬೇಕಷ್ಟೇ, ಸುಮ್ಮನೆ ಹತ್ತಿಳಿಯಕ್ಕಾಗಲ್ಲ. ಹತ್ತಿಳಿದ್ರು ಸಿಕ್ಕಾಪಟ್ಟೆ ದುಡ್ಡು ಕಟ್ಬೇಕು ಅದಕ್ಕೆ ನೋಡಿ, ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಒಂದೇ ಆಯ್ತಲ್ಲ, ಅದೇ ಇದು ಮೋಸ್ಟ್ಲಿ ಒಂದು 1/2 ಓಪನ್ ಆಗಿದೆ ಆಲ್ರೆಡಿ, 1/2 ಗಾಡಿಗಳು ಓಡಾಡ್ತಾ ಇದಾವೆ, ಇನ್ನೊಂದು 1/2 ಓಪನ್ ಆಗಿಲ್ಲ ಅಷ್ಟೇ. ನಾಗ್ಪುರಿಂದ ಅದೇ ಯಾವುದೋ ಊರ್ವರೆಗೂ ಓಪನ್ ಆಗಿದೆ ಆಲ್ರೆಡಿ, ಇನ್ನೊಂದು 1/2 ಓಪನ್ ಆಗಿಲ್ಲ. ಇಷ್ಟೆಲ್ಲ ಮಾಡ್ತಾರೆ, ಇನ್ನು ರೋಡ್ ಕನ್ಸ್ಟ್ರಕ್ಷನ್ ಎಲ್ಲ ಮಾಡ್ತಾ ಇದ್ದಾರೆ, ಅದು ಕೂಡ ಕಂಪ್ಲೀಟ್ ಆಗುತ್ತೆ. ನಾಸಿಕ್ ಸಿಟಿ ಎಲ್ಲ ಪಾಸ್ ಮಾಡಿದ್ದಾಯ್ತು, ಇವಾಗ ನಾಸಿಕ್ಕಿಂದ ಹೊರಗಡೆ ಹೋಗ್ತಾ ಇದ್ದೀವಿ ಸಿಲ್ವಾಸ ಕಡೆ. ಡೈರೆಕ್ಟಾಗಿ ಹೋಗೋದು ಇಲ್ಲಿಂದ ಇನ್ನೊಂದು 120 ಕಿಲೋಮೀಟರ್ ಇರಬೇಕಷ್ಟೇ, ಎಕ್ಸಾಕ್ಟಾಗಿ ಗೊತ್ತಿಲ್ಲ, 100 ರಿಂದ 120 ಇರಬೇಕಷ್ಟೇ. ಆರಾಮಾಗಿ ಒಂದು 2 hour ಹೊಡ್ಕೊಟ್ರೆ ಆಮೇಲೆ ಅಭಿ ಗಾಡಿ ತಗೊಂತೇನೆ. ನಾನಂತೂ ಬೆಳಗ್ಗೆ 3 ಗಂಟೆಗೆ ಎತ್ಕೊಂಡೋಗೋರು ಗಾಡಿ, ನಾನ್ ಸ್ಟಾಪಾಗಿ ಹೊಡೆದು ಹೊಡೆದು ನನಗೆ ಸುಸ್ತಾಗ್ಬಿಟ್ಟೈತೆ ಆ್ಯಕ್ಚುಲಿ ಹೇಳ್ಬೇಕಂದ್ರೆ. ಬಟ್ ಇವಾಗ ಗಾಡಿ ಸಿಗುತ್ತೆ ಸ್ವಲ್ಪ, ಹಂಗಾಗಿ ನಾನೇ ಓಡಿಸ್ಕೊಟ್ಬಿಡ್ತೀನಿ. 50 ತಲುಪಿಸ್ಬಿಟ್ಟು ಕೊಟ್ಬಿಟ್ಟು ಮಕ್ಕಂಡ್ರೆ ಮತ್ತೆ ಬೆಳಗ್ಗೆಗೆ ನಾನು ಎದ್ದಾಳೋದು. ಸ್ನೇಹಿತರೆ ನೋಡಿ, ಗಾರ್ಡ್ ಸೆಕ್ಷನ್ ಇಳಿಸ್ತಾ ಇದ್ದೀವಿ. ಇವಾಗ ನಾವು ನಾಸಿಕ್ಕಿಂದ ವಾಪಿ ಕಡೆ ಹೋಗ್ತಾ ಇದ್ದೀವಿ, ನೋಡ್ಬೋದು ನೀವು ಇಲ್ಲಿ ಹೆವಿ ಘಾಟ್ ಇದೆ. ನಮ್ಮ ಗಾಡಿ ಮ್ಯೂಸಿಕ್ ಕಾರನ್ ಇನ್ನೊಂದು ಆರನ್ ಚೇಂಜ್ ಮಾಡೋಡಿ ಏನ ನೋಡ್ಬೋದು. ಎಷ್ಟು ಚಿಕ್ಕ ರೋಡ್ ಐತೆ ಅಂದ್ರೆ ಇಲ್ಲಿ ನೋಡ್ಬೋದು, ಬಹಳ ಚಿಕ್ಕ ರೋಡ್, 2 ಗಾಡಿ ಕರೆಕ್ಟ್ ಆಗಿ ಪಾಸ್ ಆಗಲ್ಲ, ಹೆವಿ ಘಾಟೆ ಅಂತ ಹೇಳ್ಬೋದು. ಇಷ್ಟತ್ತು ಚೆನ್ನಾಗಿತ್ತು ರೋಡು, ದಿಲ್ದಾರ ಹೊಡ್ಕೊಂಬಂದಿ ಜೋರಾಗಿ 70 ಕಿಡ್ಕೊಂಡು, ಇವಾಗ ಇಲ್ಲಿ ಆಟ ಇರೋದು.
ಲೋ ಬೀಮ್ ಕೊಟ್ಟವ್ರಿಗೆ ನಾವು ಫಸ್ಟ್ ಕೊಡಬೇಕು. ನನಗೆ ಯಾರನ್ನ ಆಪೋಸಿಟ್ ಬರೋರು ಲೋ ಬೀಮ್ ಕೊಟ್ಟರೆ ನಾನು ಪಕ್ಕ ಲೋ ಬೀಮ್ಗೆ ಹಾಕ್ಬಿಡ್ತೀನಿ. ಅವ್ರು ಏನಾರು ಐ ಬೀಮಾಗ ಬಂದ್ರೆ ನಾನು ಯಾವುದೇ ಕಾರಣಕ್ಕೂ ತೆಗಿಯಲ್ಲ. ಆಯ್ತು, ನಾನು ಐ ಬೀಮ್ ಗಾಡಿ ಒಂದು ಟ್ರಬಲ್ ಆದಂಗೆ ಐತೆ ನೋಡ್ರಿ. ಇಲ್ಲಿ ಗಾಡಿ ಸೆಕ್ಷನಲ್ಲಿ ಗಾಡಿ ಟ್ರಬಲ್ ಆಗಿದೆ. ಓ ಟರ್ನಿಂಗ್ ಬಂತು. ಮ್ಯೂಸಿಕ್ ಗಳ ಚೆನ್ನಾಗಿರೋ ಸಿಗಂಗಿಲ್ಲ ಅಜ್ಜಿ. ಒಳ್ಳೆ ಮ್ಯೂಸಿಕ್ ಗಳೆಲ್ಲ ಲಾಸ್ಟ್ ಇದೆ, ಸ್ಟಾರ್ಟಿಂಗ್ ಆಗಿ ಯಾವ್ಯಾವ ಇಲ್ಲ. ಇಲ್ಲೊಂದ್ ಗಾಡಿ ಇದೆ ಆಗೈತೆ ಪಾಪ, ಟೈರ್ ಪಂಚರ್ ಆದಂಗೈತೆ. ಒಬ್ರೆ ಇದ್ದಂಗವ್ರೆ ಬಾಪ, ಭಾರಿ ಕಷ್ಟ ಆಗೋರು. ಇಂಥ ಜಾಗಗಳಾಗ ಏನಾನ ಆಗ್ಬಿಟ್ರೆ ಭಾರಿ ಕಷ್ಟ. ಫುಲ್ ಟರ್ನಿಂಗ್ ಇದು, ಅಯ್ಯಪ್ಪ ನೋಡೇ ಇಲ್ಲ ಇಲ್ಲಿ ಗುರು ಗುಂಡಿಗಳ ಕಾಣ್ತಾ ಇಲ್ಲ. ಓ ಆಗಿಡಿ, ಮನೆಗಳೆಲ್ಲ ಬೇಡ ತಡಿಯಪ್ಪ, ಇಲ್ಲಿ ಮನೆಗಳೆಲ್ಲ ಪಾಸ್ ಆಗೋಣ. ಏನು ಇವಾಗ ಸ್ನೇಹಿತರೆ, ಸುಮಾರು ಜನ ಕೇಳ್ತೀರ ನಾಗಿಣಿ ಯಾರ ನೋಡಿರಿ, ನಾಗಿಣಿ ಯಾರ ನೋಡಿರಿ, ನಿಮ್ ಗಾಡಿಲಿ ಎಷ್ಟು ತರ ಇದೋ ಎಲ್ಲ ತೋರಿಸ್ರಿ ಅಂತ. ಇವಾಗ ತೋರ್ಸಕ್ಕೆ ಆಗಲ್ಲ, ರೋಡಲ್ಲಿ ಇರೋದ್ರಿಂದ ಇವಾಗ ನಾನು ತೋರಿಸ್ತೀನಿ ಅಂತ. ಇವಾಗ ಒಂದು ಸದ್ಯಕ್ಕೆ ನಾಗಿಣಿ ಯಾರ ಒಂದು ಹೊಡಿತೀನಿ ನೋಡಿ. ಇವಾಗ ಯಾವ್ದೋ ಊರಿದ್ದಂಗೈತೆ, ಬೇಡ ಊರ್ ದಾಟನ್ ಬರೋಣ ಅಂತಾರೆ. ನಾನು ಮಾಡ್ಕ ಇಲ್ಲಿಗೆ ಘಾಟ್ ಮುಗೀತು ಅಂತ ನನಗೆ ಅನ್ನಿಸ್ತಾ ಐತೆ. ಬಟ್ ಮುಂದೆ ಐತೋ ಇಲ್ಲೋ ಗೊತ್ತಿಲ್ಲ. ಘಾಟ್ ಸೆಕ್ಷನ್ ಅಲ್ಲಿ ಈ ತರ ಸ್ವಲ್ಪ ಡೇಂಜರ್ ಗಾಡಿ ಓಡಿಸೋದು, ಸ್ವಲ್ಪ ಪರ್ಫೆಕ್ಟ್ ಆಗಿ ಇರ್ಬೇಕು. ನಾನು ಹೈವೇಲಿ ಗಾಡಿ ಓಡಿಸ್ತೀನಿ ಅಂದ್ರಗೆಲ್ಲ ಘಾಟ್ ಸೆಕ್ಷನ್ ಸ್ವಲ್ಪ ಕಷ್ಟ ಆಗುತ್ತೆ, ಯಾಕಂದ್ರೆ ಟರ್ನಿಂಗ್ಗಳು ಚಿಕ್ಕ ಚಿಕ್ಕದಾಗಿ ಇರ್ತಾವಲ್ಲ, ಹಂಗಾಗಿ ಸ್ವಲ್ಪ ಹುಷಾರಾಗಿ ಗಾಡಿ ಓಡಿಸ್ಬೇಕಾಗುತ್ತೆ. ನೋಡಿದ್ರಲ್ಲ ನೀವೇ ಎಷ್ಟೆಷ್ಟ್ರಲ್ಲಿ ಗಾಡಿ ಪಾಸ್ ಮಾಡ್ಕೊಬೇಕಾಗುತ್ತೆ ಅಂತ. ಇಷ್ಟಿಷ್ಟ್ರಲ್ಲೇನೆ ಫುಲ್ ನಮ್ಗೆ ಏನು ಕೆಳಗೆ ಹೋಗ್ತೀವೇನಪ್ಪ ಅನ್ನೋಂಗೆ ಕಾಣುತ್ತೆ. ಬಟ್ ನಮಗೆ ವೀಲ್ ಎಲ್ಲಿ ಹೋಗುತ್ತೆ ಅಂತ ಕ್ಲೀನಾಗಿ ಗೊತ್ತಿರುತ್ತಲ್ವ, ಹಂಗಾಗಿ ಕರೆಕ್ಟಾಗಿ ಹೇಳ್ಕೊಂತೀವಿ ಅಷ್ಟೇ.